ಎಷ್ಟು ಹೋಗ್ತಾ ಇದೀವಿ, ಹಾಗೆ ಪಾಪು ಜೊತೆ ಮಾಡಿದೀವಿ, ಯಾವ ತರ ಇದ್ಲು ಅಂತ ನೀವೇ ಫುಲ್ ವಿಡಿಯೋ ನೋಡ ಯಾರು ಹೇಳಿದ್ರು ಅಂತ ಹೇಳಿದ್ರು. ಸರಿ, ನೈಟ್ ಪ್ಯಾಂಟ್ಸು, ಸೊ ಅಲ್ಲಿ ತೋರಿಸ್ಕೊಂಡು ಬಂದ್ವಿ. ಏನೇನು ಬೇಕೋ ಎಲ್ಲ ಈಸ್ಕೊಂಬರೋಷ್ಟಕ್ಕೆ 5:15 ಆಗಿಬಿಟ್ಟಿತ್ತು ಟೈಮು. ಸೊ ಟೈಮ್ ಪಾಪುನ ಎತ್ಕೊಂಡು ಶಾಪಿಂಗ್ ಮಾಡಕ್ ಹೋಗಿರೋದು. ಈಸ್ಕೊಂಡ್ವಿ, ಎಷ್ಟೆಲ್ಲ ಬಿಲ್ ಆಯ್ತು ಅಂತ ಕೂಡ ಗೊತ್ತಾಗುತ್ತೆ. ಬಿರಿಯಾನಿ ಮತ್ತೆ ಕಬಾಬು ಮತ್ತೆ ಪಾಪು ಇದ್ದಾಳೆ ಅಂತ ಕೂಡ ಗೊತ್ತಾಗ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರಾ, ಚೆನ್ನಾಗಿದ್ರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂದ್ರೆ ಇವತ್ತು ಅಂದ್ರೆ ಮಂಡೇ ಆಫ್ಟರ್ನೂನ್ ಲಾಗ್ ಆಗಿರುತ್ತೆ ಇದು. ಸೊ ಮಂಡೇ ಆಫ್ಟರ್ನೂನ್ ಲಾಗ್ ಯಾವ ತರ ಇತ್ತು ಅಂದ್ರೆ, ಆ ದಿನ ಯಾವ ತರ ಇತ್ತು, ಪಾಪು ಜೊತೆ ಫುಲ್ ಶಾಪಿಂಗ್ ಮಾಡಿದ್ವಿ, ಮತ್ತೆ ಹಾಸ್ಪಿಟಲ್ಗೆ ಹೋಗಿದ್ವಿ, ಏನೆಲ್ಲ ಆಯ್ತು ಅಂತೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ನೋಡಿ. ನಾವೆಲ್ಲ ರೆಡಿ ಆಗಿದ್ವಿ 2:30 ಅಷ್ಟೊತ್ತಿಗೆ. ಪಾಪು ಮಲಗಿದ್ಲಲ್ವಾ, ಅದಕ್ಕೆ ನಾವು ಡಿಸ್ಟರ್ಬ್ ಮಾಡಿಲ್ಲ, ಅವಳೆದ್ಮೇಲೆನೆ ಹೋಗೋಣ ಅಂತ. ಹಾಗೆ ನಾನು ಅಮ್ಮ ರೆಡಿ ಆಗಿದ್ವಿ. ಸುನಿಲ್ ಮಲ್ಕೊಂಡಿತ್ತು ಎಷ್ಟೊತ್ತು, ಅವ್ರು ಬೇಗ ರೆಡಿ ಆಗ್ಬಿಡ್ತಾರಲ್ವಾ, ಅದಕ್ಕೇನೆ. ಹಾಗೆ ಪಾಪು ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು 3:00 ಹಂಗೆ ನಾವು ಮನೆ ಬಿಟ್ವಿ, ಪಾಪುನ ಕೂಡ ರೆಡಿ ಮಾಡಿಸ್ಕೊಂಡು. ಹಂಗೆ ಅಮ್ಮ ರೆಡಿ ಮಾಡಿಸಿದ್ರು, ಹಾಗೆ ಸಾಕ್ಸು ಸ್ವೆಟರು ಟೋಪಿ ಎಲ್ಲ ಹಾಕೊಂಡು ಹೋದ್ವಿ. ತುಂಬ ಗಾಳಿ ಇತ್ತಲ್ವಾ, ಅದಕ್ಕೇನೆ ಎಲ್ಲ ಫುಲ್ ಪ್ಯಾಕಪ್ ಮಾಡಿಸ್ಕೊಂಡು ಪಾಪುಗೆ ಹೋಗಿದ್ದು. ಸೊ ಪಾಪುಗೆ ಇವಾಗ 4 ಮಂತ್ಸ್ ರನ್ನಿಂಗು, ನೆಕ್ಸ್ಟ್ ಮಂತ್ ಅಂದರೆ ಜುಲೈ 7 ಬಂದರೆ 4 ಕಂಪ್ಲೀಟ್ ಆಗಿ 5th ಬೀಳುತ್ತೆ. ಸೊ ಅದಕ್ಕೆ ಒಂದ್ಸಲ ನಮಗೂ ಗೊತ್ತಾಗ್ಬೇಕಲ್ಲ, ವೆಯ್ಟ್ ಗೇನ್ ಆಗ್ತಿದ್ದಾಳ, ಗ್ರೋತ್ ಆಗ್ತಿದ್ದಾಳ ಅಂತ. ಸೊ ಅದಕ್ಕೆ ಸುಮ್ಮನೆ ಹೋಗಿದ್ವಿ ಚೆಕಪ್ ಮಾಡಿಸೋದಕ್ಕೆ ಅಂತ, ಫಸ್ಟ್ ಹೋಗ್ತಾ ಇದ್ದೀವಿ. ಹಾಗೆ ಪಾಪು ಜೊತೆ ಫಸ್ಟ್ ಟೈಮ್ ಶಾಪಿಂಗ್ ಮಾಡ್ತಾ ಇದ್ದೀವಿ, ಹೆಂಗಿರುತ್ತೆ ಅಂತ ನೀವೇ ನೋಡಿ. ಹಾಗೆ ನೋಡಿ, ರೆಡಿ ಆಗಿಬಿಟ್ಟು ಅಮ್ಮನ ಹೋಗ್ತಾ ಇದ್ದಾರೆ. ಸುನಿಲ್ ಪಾಪುನ ಎತ್ಕೊಂಡು ಹೋಗ್ತಿದ್ರು, ನಾನು ಬಾಗ್ಲಾಕೊಂಡು ಬಾ ಅಂತ ಹೇಳ್ಬಿಟ್ಟು ಇಳಿತಾ ಇದ್ದಾರೆ. ನೋಡಿ ಪಾಪು ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾಳೆ ನಾನು ಇದ್ದಿದ್ದಕ್ಕೆ, ಅದಕ್ಕೆ ಬರಬೇಡ ಅಂತ ಹೇಳು ನಿಮ್ಮ ಅಮ್ಮನಿಗೆ ಅಂತ ಸುನಿಲ್ ಹೇಳ್ತಾ ಇತ್ತು. ಸೊ ಹಂಗೆ ಬಾಗ್ಲಾಕೊಂಡು ಹೋದೆ ನಾನು ಇವತ್ತು. ನೋಡಿ ಈ ಥರ ರೆಡಿ ಆಗಿಬಿಟ್ಟು ಹೋಗಿದ್ದೆ, ತುಂಬ ಚಳಿ ಇತ್ತಲ್ವ, ಅದಕ್ಕೆ ನಾನು ಟೋಪಿ ಹಾಕ್ಕೊಂಡು, ಬೆಚ್ಚಗಿರುತ್ತೆ ಟೋಪಿ, ಅದಕ್ಕೆ ಅದನ್ನೇ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ಅಷ್ಟೇನು ಮೋಡ ಮುಚ್ಕೊಂಡಿರಲಿಲ್ಲ, ಬಿಸಿಲು ಇತ್ತು. ಸೊ ಆದರೂ ತುಂಬ ಗಾಳಿ ಇದೆ, ಅದಕ್ಕೆ ಹಾಕ್ಕೊಂಡು ಹೋಗಿದ್ದು. ನೋಡಿ ಪಾಪು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ ಅಂತ. ಗೈಸ್, ಕರೆಕ್ಟಾಗಿ 3 ಗಂಟೆಗೆ ಮನೆ ಬಿಟ್ಟಿದ್ದು. ನಾವು ಬರೋಷ್ಟೊತ್ತಿಗೆ ನೈಟ್ 8:30 ಆಗಿತ್ತು. ಸೊ ನಮ್ಮ ಪಾಪು ಯಾವ ಥರ ಮ್ಯಾನೇಜ್ ಮಾಡಿದ್ದೀವಿ, ಯಾವ ಥರ ಇದ್ಲು ಅಂತ ನೀವೇ ಫುಲ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಹೇಳಿದ್ನಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಔಟ್ಸೈಡ್ ಹೋದರೆ ಅವಳು ಎಷ್ಟು ಸೈಲೆಂಟಾಗಿರ್ತಾಳೆ ಅಂತ. ನೋಡಿ ಸೈಲೆಂಟಾಗಿ ಇವಾಗ ಸ್ವಲ್ಪ ಹುಷಾರು ಬಂದಿದೆ ಅಲ್ಲ, ಅದನ್ನು ಇದನ್ನು ನೋಡ್ಕೊಂಡಿದ್ಲು. ನಾವು ಫಸ್ಟ್ ಇವಾಗ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಹಾಗೆ ಹೋಗ್ತಾ ನಮಗೆ ACS ಲೇಔಟಲ್ಲಿ ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಕಾಣಿಸ್ತು. ಸುನಿಲ್ ಬಟ್ಟೆ ಚೆನ್ನಾಗಿದೆ ಅಂತ ಯಾರೋ ಹೇಳಿದ್ರು ಅಂತ ಹೇಳಿದ್ರು. ಸರಿ, ಒಂದ್ಸರಿ ವಿಸಿಟ್ ಮಾಡೋಣ, ನಮಗೆ ಮ್ಯಾಟ್ ಎಲ್ಲ ಬೇಕಿತ್ತು, ಸ್ವಲ್ಪ ಕಮ್ಮಿ ಇರ್ಬೋದು ಅಂತ ಹೋದ್ವಿ. ಹಾಗೆ ಒಂದು ಕಡೆಯನ್ನು ನೋಡ್ಕೊಂಬರೋಣ ಅಂತ ಕೂಡ ಹೋದ್ವಿ, ಪಾಪಕ್ಕೆ ಚೆನ್ನಾಗಿರುತ್ತೇನೋ ಡೈಲಿ ಯೂಸ್ಗೆ ಬಟ್ಟೆ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಎಲ್ಲ ನೋಡಿದ್ವಿ, ತುಂಬ ಕಲೆಕ್ಷನ್ಸ್ ಇತ್ತು, ದೊಡ್ಡ ದೊಡ್ಡ ಸೈಜು ಎಲ್ಲ ತುಂಬ ಕಲೆಕ್ಷನ್ಸ್ ಇದೆ. ಬಟ್ ಯಾಕೋ ನಮ್ಗೆ ಇಷ್ಟ ಆಗಿಲ್ಲ, ಅದೇ ಅಲ್ಲಿ ಒಂಥರ ಔಟ್ಸೈಡ್ ಇಟ್ಟಿದಾರಲ್ವಾ, ಅದಕ್ಕೆ ಏನೋ ಒಂಥರ ಇಷ್ಟ ಆಗಿಲ್ಲ ನಮಗೆ. ನೋಡ್ಕೊಬಂದ್ವಿ, ಬಟ್ 300, 400, 200, 250 ಈ ಥರ ಪ್ರೈಸಲ್ಲೇ ಇತ್ತು ಬಟ್ಟೆ. 500 ಒಳಗಡೆನೇ ಇತ್ತು, ಟೀ ಶರ್ಟ್ಸು ಮತ್ತು ಪ್ಯಾಂಟ್ಸು ಎಲ್ಲ ಥರ ಕಲೆಕ್ಷನ್ಸ್ ಕೂಡ ಇತ್ತು ಇಲ್ಲಿ. ಸೊ ನೋಡಿಕೊಂಡು ಹಂಗೆ ಹೋದ್ವಿ, ತುಂಬ ಕಲೆಕ್ಷನ್ಸ್ ಇದೆ. ಹತ್ರ ಯಾರಾದರೂ ಇರೋರು ನಿಮಗೆ ಒಂದ್ಸತಿ ಹೋಗಿ ವಿಸಿಟ್ ಮಾಡಿ, ಚೆನ್ನಾಗಿದ್ರೆ ಈಸ್ಕೊಳ್ಳಿ, ಇಲ್ಲಾಂದರೆ ಅದು ಆಪ್ಷನಲ್ಲು. ಸೊ ನಾನು ನೋಡಿದೆ ಅಂದ್ಬಿಟ್ಟು ಅಷ್ಟೇ ನಿಮ್ಗೆ ಹೇಳ್ತಾ ಇದ್ದೀನಿ. ತುಂಬ ದೊಡ್ಡ ಸೈಜ್ ಕೂಡ ಇದೆ, ಎಷ್ಟೆಷ್ಟು ದೊಡ್ಡ ಸೈಜ್ ಇದೆ ಅಂದರೆ ಯಾರು ಹಾಕೊಂತಾರೆ ಅಂತಲೇ ಗೊತ್ತಿಲ್ಲ, ಅಷ್ಟೆಷ್ಟು ದೊಡ್ಡದಿತ್ತು. ಬಟ್ ಮಕ್ಕಳಿಗೆ ಅಷ್ಟೊಂದು ಕಲೆಕ್ಷನ್ಸ್ ಏನಿಲ್ಲ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಂದರೆ ನಮ್ಮ ಪಾಪು ಥರ ಮಕ್ಕಳಿಗೆ. ಸೊ ಅದನ್ನೇ ನೋಡ್ತಾ ಇದ್ವಿ, ಯಾವುದಾದ್ರೂ ಇದ್ದರೆ ಡೈಲಿ ಯೂಸ್ಗೆ ಈಸ್ಕೊಳ್ಳೋಣ ಚೆನ್ನಾಗಿದ್ರೆ ಅಂತ. ಬಟ್ ಒಂದು ಕಡೆ ಇತ್ತು, ನಮ್ಗೆ ಯಾಕೋ ಇಷ್ಟ ಆಗಿಲ್ಲ ಅಂತ ನಾವು ಸರಿ ಸುಮ್ಮನೆ ನೋಡೋಣ ಅಂತ ನೋಡ್ತಾ ಇದ್ದೆ. ಅಷ್ಟೊತ್ತಿಗೆ ಸುನಿಲ್ ಪೆಟ್ರೋಲ್ ಹಾಕ್ಸ್ಕೊಂಬರ್ತೀನಿ ಅಂತ ಹೋಗಿತ್ತು. ಸೊ ಹೆಂಗಿದ್ರೂ ಟೈಮ್ ಪಾಸ್ ಮಾಡಬೇಕು ಅಂದ್ಬಿಟ್ಟು ಇಲ್ಲಿ ಅಮ್ಮ ನಾನು ಟೈಮ್ ಪಾಸ್ ಮಾಡಿಕೊಂಡು ಬಟ್ಟೆ ನೋಡ್ಕೊಂಡಿದ್ವಿ. ನಂಗೆ ಇದ್ರಲ್ಲಿ ಫುಲ್ಲು ಅಂದರೆ ಲೆಗ್ಗಿನ್ಸ್ ಎಲ್ಲ ಚೆನ್ನಾಗಿತ್ತ ಏನೋ ಗೊತ್ತಿಲ್ಲ, ನಾನು ಚೆಕ್ ಮಾಡೋಕೆ ಹೋಗಿಲ್ಲ, ಬರೀ ವಿಡಿಯೋ ಮಾಡಿದೆ. ಬಟ್ ಮಿಡ್ಡಿ ಮತ್ತು ಒಂದು ಕಡೆ ಟಾಪ್ಸು ತುಂಬ ಚೆನ್ನಾಗಿತ್ತು, ಆದರೆ ಏನೋ ನನಗೆ ಇಷ್ಟ ಆಗಿಲ್ಲ, ಈಸ್ಕೋಬೇಕು ಅಂತ ಅನಿಸಿಲ್ಲ. ಇವಾಗ ಬಟ್ಟೆ ಮೇಲೆ ಅಷ್ಟೊಂದು ಇಷ್ಟನೇ ಬರ್ತಾ ಇಲ್ಲ ನನಗೆ. ಫಸ್ಟ್ ಆಫ್ ಆಲು ಏನಿದ್ರು ಪಾಪುಗೆ ಅಂತಲೇ ಆಸೆ ಬರ್ತಾ ಇರುತ್ತೆ, ಈಸ್ಕೊಬೇಕು ಪಾಪುಗೆ, ನನಗೆ ಬೇಡ ಅಂತ. ನೋಡಿ ಈ ಮಿಡ್ಡಿ ನೋಡಿದೆ, 400 ಚೆನ್ನಾಗಿದೆ, ವರ್ತ್ ಅಂತ ಹೇಳ್ಬೋದು. 400ಗೆ ತುಂಬ ಚೆನ್ನಾಗಿತ್ತು, ಕ್ವಾಲಿಟಿ ಕೂಡ ಚೆನ್ನಾಗಿತ್ತು.
ಈಗ ಏನಕ್ಕೆಲ್ಲ ಬಟ್ಟೆ ಇಸ್ಕೊಳ್ಳೋದು, ಸುಮ್ಮನೆ ವೇಸ್ಟ್ ಆಗಿ ಮನೇಲಿ ಇರೋವೆ ಹಾಕೊಳಕ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಏನಕ್ಕೆ ಸುಮ್ಮನೆ ಈಸ್ಕೊಂಡೋಗಿ ಇಟ್ಕೊಳ್ಳೋದು ಅಂತ ನಾನು ಈಸ್ಕೊಳಕ್ ಹೋಗಿಲ್ಲ. ಹಾಗೆ ನಾನು ಈ ಕಡೆ ನೋಡ್ಕೊಂಡು ಹೋಗ್ತಾ ಇದ್ನ, ಆ ಕಡೆ ಅಮ್ಮ ಪಾಪುಗೆ ಅಂತ ಬಟ್ಟೆ ಎಲ್ಲ ಹುಡುಕ್ತಾ ಇದ್ರು. ಸೊ ಯಾವುದೋ ಒಂದು ಸಿಕ್ಕಿದೆ ಬಾ ಅಂತ ಕರೆದ್ರು. ಹೋಗಿ ನೋಡಿದೆ, ಒಂಥರ ಚೆನ್ನಾಗಿತ್ತು, ಸ್ಮೂತ್ ಆಗಿತ್ತು, ಆದ್ರೆ 250 ಅಂತೆ. ಬಟ್ ಯಾಕೋ ಅಲ್ಲಿ ನನಗೆ ಆ ರೋಡ್ ಸೈಡ್ ಅಲ್ಲಿ ಇದ್ದಿದ್ದಕ್ಕೆ ನನಗೆ ಈಸ್ಕೊಳಕ್ ಇಷ್ಟ ಆಗಿಲ್ಲ, ಪಾಪುಗಲ್ವಾ, ಅದಕ್ಕೆ ಇಷ್ಟ ಆಗಿಲ್ಲ. ಸರಿ ನೋಡೋಣ ಒಂದ್ಸರಿ, ಸುನಿಲ್ ಕೇಳೋಣ ಅನ್ಬಿಟ್ಟು ಎತ್ಕೊಂಡು ಹೋದೆ. 250 ನೋಡಿ, ಅದು ಸ್ಮೂತ್ ಆಗಿ ಚೆನ್ನಾಗಿತ್ತು, ಬಟ್ ಯಾಕೋ ಗಲೀಜ್ ಗಲೀಜ್ ತರ ಇದ್ದಿದ್ದಕ್ಕೆ ನಾನು ಈಸ್ಕೊಂಡಿಲ್ಲ. ಸೊ ಆದ್ರೂ ಸುಮ್ನೆ ಇರ್ಲಿ, ಸುನಿಲ್ ತೋರ್ಸೋಣ ಅಂದ್ರೆ ಸುಮ್ನೆ ಹೇಳೋಣ ಅಂತ ಈಸ್ಕೊಂಡೋಗಿದ್ದು. ಹಾಗೆ ಎಲ್ಲ ದೊಡ್ಡ ದೊಡ್ಡ ಸೈಜೇ ಇತ್ತು. ಸುಮ್ನೆ ನೋಡ್ತಾ ಇದ್ರು ಅಮ್ಮ, ಹೆಂಗಿದ್ರು ಸುನಿಲ್ ಬಂದಿಲ್ಲ ಅಲ್ವಾ ಇನ್ನು ಅದಕ್ಕೆ ಅಂತ. ನೋಡಿ ಎಷ್ಟು ದೊಡ್ಡ ಔಟ್ಲೆಟ್ ಇದು, ಎಷ್ಟು ಬಟ್ಟೆ ಇದೆ ಗೊತ್ತಾ, ದೊಡ್ಡ ದೊಡ್ಡ ಸೈಜ್ ಎಲ್ಲ ಇತ್ತು. ಅಂದ್ರೆ 500 ಒಳಗಡೆ, ಅಂದ್ರೆ 600 ಜಾಸ್ತಿ ಅಂದ್ರೆ 600 ಒಳಗಡೆ ನೋಡಿದ್ದು ನಾವು ಬಟ್ಟೆನ. ಸೊ ಡೈಲಿ ಯೂಸ್ ಮಾಡೋರಿಗೆ ತಗೋಬಹುದು.
ಸೊ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ನಮ್ಮ ಪಾಪ ನೋಡಿ ಎಷ್ಟು ಸೈಲೆಂಟಾಗಿ ಪಾಪ ಅವಳು ನೋಡ್ತಾ ಇದ್ದಾಳೆ. ನಾವೆಲ್ಲ ಎಲ್ಲಾದರೂ ಎತ್ಕೊಂಡು ಹೋಗ್ಬೋದು ಫ್ರೆಂಡ್ಸ್, ಏನೂ ಅಳಲ್ಲ ನಮ್ಮ ಪಾಪು. ನಿಜವಾಗ್ಲೂ ಎಷ್ಟು ಪುಣ್ಯ ಮಾಡಿ ಪಡ್ಕೊಂಡ್ವೋ ಏನೋ ಗೊತ್ತಿಲ್ಲ ಅವಳನ್ನ. ಅಷ್ಟೊತ್ತಿಗೆ ಸುನೀಲ್ ಕೂಡ ಬಂದರು. ಬಂದಮೇಲೆ ನಾನು ಒಂದು ಟಾಪ್ ನೋಡಿದ್ದೆ, 650 ರುಪೀಸ್ ಅಂತೆ ಅದು. ಚೆನ್ನಾಗಿತ್ತು ಒಂಥರ, ಅದಕ್ಕೆ ಹೋಗಿ ತೋರಿಸ್ದೆ ಯಾವ ಥರ ಇದೆ ನೋಡೋ ಅಂತ. ಬಟ್ ತಗೋ ತಗೋ ನಿನಗೆ ಇಷ್ಟ ಆದರೆ ಅಂತ ಹೇಳಿದ್ರು. ನನಗೆ ಯಾಕೋ ಇಷ್ಟ ಆಗಿಲ್ಲ. ಸರಿ, ಹೆಂಗಿದ್ರು ದುಡಿಯೋಗಿ ಹೋಗ್ತೀವಿ ಅಂತ ಫಿಕ್ಸ್ ಆಗಿದ್ವಲ್ಲ, ಅದಕ್ಕೆ ಅಲ್ಲೇನಾದರೂ ನೋಡೋಣ ಅಂದ್ಬಿಟ್ಟು ನಾನು ಇಲ್ಲಿ ಇಸ್ಕೊಂಡಿಲ್ಲ. ಬಟ್ 650 ಚೆನ್ನಾಗಿತ್ತು ನೋಡೋದಕ್ಕೂ, ಕಲರ್ ಕೂಡ. ಆದರೆ ನಾನು ಈಸ್ಕೊಂಡಿಲ್ಲ ಇಲ್ಲಿ. ಸೊ ನೀಲ್ ಈಸ್ಕೋ ಚೆನ್ನಾಗಿದೆ ಅಂತ ಹೇಳಿದ್ರು, ಬಟ್ ಬೇಡ ಅಂತ ವಾಪಸ್ ಬಂದೆ. ಹಾಗೆ ಬಾಯ್ಸ್ದು ಕೂಡ ಇದೆ ಕಲೆಕ್ಷನ್ಸು, ನೈಟ್ ಪ್ಯಾಂಟ್ಸು ಮತ್ತು ಶಾರ್ಟ್ಸು ಟೀ ಶರ್ಟ್ಸು ಎಲ್ಲ ಇದೆ. ಸೊ ಸುನೀಲ್ ಸುಮ್ಮನೆ ತೋರಿಸು ಅಂದೆ, ತೋರಿಸ್ತಾ ಇದ್ದಾರೆ. ಅವ್ರ ಹತ್ರ ಇರೋದನ್ನೇ ಹಾಕ್ಕೊಳ್ಳಲ್ಲ, ಇನ್ನು ಇದನ್ನೆಲ್ಲ ಈಸ್ಕೊಂಡು ಎಲ್ಲಿ ಇಟ್ಕೋತಿ ಅಂತ ಸುಮ್ಮನೆ ಬೈಕೊಂಡು ರೇಗಿಸ್ಕೊಂಡಿದ್ದೆ. ಸೊ ಅದಕ್ಕೆ ಸುಮ್ಮನೆ ತೋರಿಸ್ತಾ ಇದ್ದು, ವೀಡಿಯೋಗಾದರೂ ನೋಡು ತೋರಿಸು ಅಂದೆ. ಸೊ ತೋರಿಸ್ತಾ ಇದ್ರು. ಹಾಗೆ ಶಾರ್ಟ್ಸ್ ಕೂಡ ತುಂಬಾ ಕಲೆಕ್ಷನ್ಸ್ ಇತ್ತು. ಫ್ರೆಂಡ್ಸ್ ಎಲ್ಲರೂ ಏನು ಅನ್ಕೋತಾರೆ ಅಂದರೆ, ನೋಡಿ ಈ ಥರ ಎಲ್ಲ ಇರೋ ಕಡೆ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಅನ್ಕೋಬೋದು. ಇದೇ ರೇಟೇ ನಾವು ದೊಡ್ಡ ದೊಡ್ಡ ಶಾಪಲ್ಲಿ ಹೋದ್ರೂ ಕೂಡ ಒಂದು 100 ರೂಪಾಯಿ 50 ರೂಪಾಯಿ ಎಕ್ಸ್ಟ್ರಾ ಇರ್ಬೋದು. ಬಟ್ ಬಟ್ಟೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಅನ್ಕೋಬೋದು ಈ ಕಡೆ ಎಲ್ಲ ಕಮ್ಮಿ ಇರುತ್ತೆ, ದೊಡ್ಡ ದೊಡ್ಡ ಶಾಪು ಮಾಲಲ್ಲೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ನಮ್ಮಂಥವ್ರಿಗೆ ಅಲ್ಲ ಅಂತ. ಬಟ್ ಅದೆಲ್ಲ ಸುಳ್ಳು, ನಾವು ಅಲ್ಲಿ ಹೋಗಿ ನೋಡಿದ್ರೇ ಗೊತ್ತಾಗುತ್ತೆ. ಇದಕ್ಕಿಂತ ಒಂದು 50 ರೂಪಾಯಿ ಜಾಸ್ತಿ ಕೊಟ್ಟು ತುಂಬ ಕ್ವಾಲಿಟಿ ಇರೋದು ನಮಗೆ ಸಿಗುತ್ತೆ. ಇನ್ನು ಈ ಕಡೆ ಸ್ಟಾರ್ಟಿಂಗ್ಗೆ ಬಂದರೆ ನಿಮಗೆ ಪಿಲ್ಲೋ ಕವರ್ಸ್ ಸಿಗುತ್ತೆ, 100 ರೂಪಾಯಿ ಅಂತೆ ಒಂದು ಪೀಸು, 100 ರೂಪಾಯಿ ಅಂತ. ಏನು ಕಮ್ಮಿ ಅಂತ ನನಗೇನು ಅನಿಸಿಲ್ಲ, ನಾರ್ಮಲ್ ಪ್ರೈಸೇ ಇದೆ. ಸ್ವಲ್ಪ ಜಾಸ್ತಿನೇ ಇಟ್ಟಿದ್ರು ಪಿಲ್ಲೋ ಕವರ್ಸ್ಗೆ, ಮತ್ತು ಟವಲ್ ಎಲ್ಲ ಅಷ್ಟೇ ನಾರ್ಮಲ್ ಪ್ರೈಸೇ ಇತ್ತು, 150 ರುಪೀಸು. ಮತ್ತು ಮ್ಯಾಟ್ ಕೇಳಿದ್ವಿ, 250 ರುಪೀಸ್ 350 ರುಪೀಸ್ ಹೇಳಿದ್ರು. ಸುಮ್ಮನೆ ಕೇಳಕ್ಕೆ ಹೋಗಿದ್ದಷ್ಟೇ, ನಾವು ತಗೊಬೇಕು ಅಂತಲ್ಲ. ಹೆಂಗಿದ್ರು ನಾವು ಡಿ ಮಾರ್ಟು ಕೂಡ ಹೋಗೋಣ ಅಂತ ಫಿಕ್ಸ್ ಆಗಿದ್ವಲ್ಲ, ಅದಕ್ಕೆ ಇಲ್ಲಿ ಸುಮ್ಮನೆ ಕೇಳಿದ್ವಿ ಎಷ್ಟಿರುತ್ತೆ, ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ನಾನು ತಿಳ್ಕೊಳ್ಳೋದಕ್ಕೆ ಕೇಳಿದ್ವಿ. 250 ಏನೋ ಹೇಳಿದ್ರು. ಇದೇ 250 ಡಿ ಮಾರ್ಟಲ್ಲಿ ಕೊಟ್ಟು ಇನ್ನೂ ತುಂಬ ಕ್ವಾಲಿಟಿ ಇರೋದು ನಮ್ಗೆ ಸಿಗುತ್ತೆ. ಹಾಗೆ ಸುಮ್ಮನೆ ನೋಡಿಕೊಂಡು ಹೊರಟ್ವಿ. ಹಾಗೆ ನೋಡಿ, ಪಾಪುಗೆ ಫುಲ್ಲು ಸೆಕೆ ಬಂದುಬಿಟ್ಟಿತ್ತು, ಬಿಸಿಲು ಕೂಡ ಜಾಸ್ತಿನೇ ಇತ್ತು. ಅದಕ್ಕೆ ಟೋಪಿ ತೆಗೆದುಬಿಟ್ಟಿದ್ರು ಅಮ್ಮ, ಫ್ರೀಯಾಗಿ ಆರಾಮಾಗಿ ನೋಡ್ಕೊಂಡಿದ್ದಾಳೆ. ಹಾಗೆ ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಲ್ಲ, ಸಿಂಗ್ಸಾಂದ್ರ ಶಕ್ತಿ ಕ್ಲಿನಿಕ್ಕಲ್ಲಿ ನನ್ನ ಪ್ರೆಗ್ನೆನ್ಸಿಯಲ್ಲಿ ಕೂಡ ಅವ್ರ ಹತ್ರನೇ ನೋಡ್ಕೊಂಡಿದ್ದು, ತುಂಬ ಚೆನ್ನಾಗಿ ನೋಡ್ತಾ ಇದ್ದೆ. ಹೋಗೋಷ್ಟೊತ್ತಿಗೆ 3:45 ಆಗಿತ್ತು, ಶಕ್ತಿ ಹೆಲ್ತ್ ಕೇರ್ ಅಂತ. ಸೊ ಅಲ್ಲಿ ತುಂಬ ಚೆನ್ನಾಗಿ ನೋಡ್ತಾರೆ, ಮೆಟ್ರೋ ಸ್ಟೇಷನ್ ಆಪೋಸಿಟ್ ಸಿಂಗ್ಸಾಂದ್ರದಲ್ಲಿರೋದು. ಸೊ ಹೋಗಿ ಒಂದು 10 ನಿಮಿಷದಲ್ಲೆಲ್ಲನೂ ನೋಡಿದ್ರು, ಯಾರೂ ಇರಲಿಲ್ಲ. ಸೊ ಬೇಗನೆ ತೋರಿಸ್ಕೊಂಡು ಬಂದ್ವಿ. ಸೊ ಸ್ವೆಟರ್ ಎಲ್ಲ ರಿಮೂವ್ ಮಾಡಿ ವೆಯ್ಟ್ ಚೆಕ್ ಮಾಡಬೇಕು ಅಂತ ಹೇಳಿದ್ರು. ಸೊ ಎಲ್ಲ ರಿಮೂವ್ ಮಾಡಿ ವೆಯ್ಟ್ ಚೆಕ್ ಮಾಡಿ ಬಂದ್ವಿ. ತುಂಬ ಚೆನ್ನಾಗಿದೆ ಗ್ರೋತ್ ಎಲ್ಲನೂ. ಸೊ ಸ್ವೆಟರಲ್ಲಿ ಹಾಕ್ಕೊಂಡು ಮತ್ತೆ ಡಿ ಮಾರ್ಟ್ಗೆ ಹೋಗೋಣ ಅಂತ ಅಲ್ಲಿಂದ ಡಿ ಮಾರ್ಟ್ಗೆ ಹೋದ್ವಿ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರೋಂಥ ಡಿ ಮಾರ್ಟ್ಗೆ ಹೋಗಿದ್ದು. ಸೊ ಮನೇಲಿ ಸ್ವಲ್ಪ ಎಲ್ಲ ಖಾಲಿ ಆಗಿತ್ತು ಥಿಂಗ್ಸು, ಅದೆಲ್ಲ ತಗೊಬೇಕು ಅಂತ ಹೋದ್ವಿ.
ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇನ್ನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಎಷ್ಟಾಯಿತು, ಏನೇನೆಲ್ಲ ತೊಗೊಂಡ್ವಿ ಅಂತ ನೆಕ್ಸ್ಟ್ ವ್ಲಾಗ್ಗೆ ಅಪ್ಲೋಡ್ ಮಾಡ್ತೀನಿ. ಸೊ ಡಿಮಾರ್ಟ್ಗೆ ಹೋಗಿ ಏನೇನು ಬೇಕೋ ಎಲ್ಲ ಈಸ್ಕೊಂಬರೋಷ್ಟಕ್ಕೆ 5:15 ಆಗಿಬಿಟ್ಟಿತ್ತು ಟೈಮು. ಪಾಪುನ ಅಮ್ಮ ಎತ್ಕೊಂಡು ಆಟೋದಲ್ಲೇ ಕೂತ್ಕೊಂಡಿದ್ರು, ನಾನು ಮತ್ತು ಸುನೀಲ್ ಶಾಪಿಂಗ್ ಮಾಡೋದಕ್ಕೆ ಹೋಗಿದ್ದು. ಎಲ್ಲ ತೊಗೊಂಬರೋಷ್ಟಕ್ಕೆ 5:15 ಆಗಿತ್ತು, ಟೈಮ್ ಕೂಡ ಆಗೋಗಿತ್ತು. ಪಾಪು ನಿದ್ದೆ ಮಾಡಿದ್ಲು, ಎದ್ದುಬಿಟ್ಟು ಆಟಾಡ್ಕೊಂಡಿದ್ಲು. ಅಷ್ಟು ಬೇಗ ನಾವು ಎಲ್ಲ ಈಸ್ಕೊಂಬಂದ್ಬಿಟ್ವಿ, ಎಲ್ಲ ಪಾಪು ಎದ್ದಿದೆ ಅಂತ ಟೆನ್ಷನಲ್ಲಿ ವೀಡಿಯೋನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಸ್ವಲ್ಪ ಬೇಗ ಬೇಗ ಶಾಪಿಂಗ್ ಮಾಡಿ ಮುಗಿಸ್ಕೊಂಡು ಬಂದ್ಬಿಟ್ವಿ. ನೋಡಿ, ಎಲ್ಲ ತಗೊಂಡು ಇಟ್ಕೊಂಡಿದ್ದೀವಿ. ಈ ಏನೇನೆಲ್ಲ ತಗೊಂಡಿದ್ದೀವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ನೆಕ್ಸ್ಟು ಅಲ್ಲಿಂದ ನಾವು ಜುಳಿಯೋಗಿ ಹೋದ್ವಿ, ಪಾಪುನ ಎತ್ಕೊಂಡು. ಫಸ್ಟ್ ಟೈಮ್ ಪಾಪುನ ಎತ್ಕೊಂಡು ಶಾಪಿಂಗ್ ಮಾಡೋಕ್ಕೆ ಹೋಗಿರೋದು. ನೋಡಿ ಎಷ್ಟು ಚೆನ್ನಾಗಿ ಸೈಲೆಂಟಾಗಿ ನೋಡ್ಕೊಂಡಿದ್ದಾಳೆ ಅಂತ. ಸೊ ನಂಗೇನು ಬೇಕೋ ಅದು ತಗೊಂಡು ಹೋಗ್ತಾ ಇದ್ದೀವಿ. ಇವಾಗ ಪಾಪುಗೆ ಈಸ್ಕೊಳ್ಳೋಣ ಅಂತ ಹೋಗಿ ಪಾಪುಗೆ ಈಸ್ಕೊತಾ ಇದ್ದೀವಿ. ಏನೆಲ್ಲ ಈಸ್ಕೊಂಡ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ, ಏನೆಲ್ಲ ಶಾಪಿಂಗ್ ಮಾಡಿದ್ದೀವಿ ಅಂತ ಹೇಳಿದ್ನಲ್ಲ. ಸೊ ಆ ವ್ಲಾಗಲ್ಲಿ ನೋಡಿದ್ರೆ ನಿಮಗೆ ಎಷ್ಟು ಈಸ್ಕೊಂಡ್ವಿ, ಎಷ್ಟೆಲ್ಲ ಬಿಲ್ ಆಯಿತು ಅಂತ ಕೂಡ ಗೊತ್ತಾಗುತ್ತೆ. ಒಂಥರ ಚೆನ್ನಾಗಿತ್ತು, ಮಕ್ಕಳ ಕಲೆಕ್ಷನ್ಸ್ ಅಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಸೊ ಅದನ್ನು ಮುಗಿಸ್ಕೊಂಡು ಹೊಟ್ಟೆ ಹಸಿತಾ ಇತ್ತು ಅಂತ ಹೋಟೆಲ್ಗೆ ಹೋದ್ವಿ. ಹೋಟೆಲ್ಗೆ ಹೋಗಿ ಬಿರಿಯಾನಿ ಮತ್ತು ಕಬಾಬು ಮತ್ತು ಮಟನ್ ಬಿರಿಯಾನಿ ಎಲ್ಲ ಈಸ್ಕೊಂಡು ಚೆನ್ನಾಗಿ ತಿಂದು ಮತ್ತೆ ಮನೆಗೆ ಬಂದ್ವಿ. 8:30 ಆಗಿಬಿಟ್ಟಿತ್ತು. ಸೊ ಬಂದಿದ ತಕ್ಷಣ ಪಾಪುಗೆ ಸ್ವೆಟರು ಎಲ್ಲ ಬಿಚ್ಚಿದ ತಕ್ಷಣ ಅವಳಿಗೆ ಒಂಥರ ಖುಷಿನೇ ಆಗೋಯ್ತು. 3:00 8:30 ಪಾಪು ಸೈಲೆಂಟ್ ಆಗೇ ಇತ್ತು, ಪಾಪ ಆಡ್ಕೊಂಡು ನಕ್ಕೊಂಡೈತು. ಒಂದ್ಸತಿ ಕೂಡ ಅವಳು ಆಳೋದು ಏನೂ ಮಾಡಿಲ್ಲ, ಅಷ್ಟು ಸೈಲೆಂಟ್ ಆಗಿದ್ಲು. ಪಾಪು ಇದ್ದಾಳೆ ಅಂತ ಕೂಡ ಗೊತ್ತಾಗ್ತಿಲ್ಲ ನಮ್ಗೆ, ಅಷ್ಟು ಚೆನ್ನಾಗಿದ್ದಾಳೆ ಇವಳು, ನಮ್ಮ ಪುಣ್ಯನೇ ಇವಳು. ಸೊ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಸೊ ಗೈಸ್, ನೋಡಿದ್ರಲ್ಲ ಯಾವ ಥರ ಇತ್ತು ನಮ್ಮ ದಿನ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್.